ಇನ್ನೊಂದು ವಿಡಿಯೋಗೆ ಸ್ವಾಗತಂ, ಸುಸ್ವಾಗತಂ. ಹಾಯ್, ಹಲೋ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೊರಟಿದ್ದೆ? ಇವತ್ತು ರಜಾ, ಅದಕ್ಕೆ ಕಾಸಿ ಬೀಚ್ ಹೋಗಿಕಂತ ಬೆಳಿಗ್ಗೆ ಬೇಗ ಬೀಚ್ ಕಾಮ್ಕೊಳ್ಳತ್ತಲ್ಲ ಅದಕ್ಕೆ ಬೀಚ್ ಹಪ್ಪಂತೆ. ಅದು ದಾಸಿ ಹೋಯ್ಕನ್ಕಂತ ಕಡಿಕನ್ ಲೇಟ್ ಆಯ್ತಾ, ಕಡೆ ಈಗ ಹಪ್ಪ ಅನ್ಕಂಡು ಕಡೆ ಹಾಗೆ ಹೆಮ್ಮಡಿ ಹೋಯ್ ಮಾತಾಡ್ಸ ಗಣ್ಣಿನ ಮಾತಾಡ್ಸ್ಕೊಂಡು ಹಂಗೆ ದಾಸಿ ಬೀಚ್ ಹಪ್ಪ ನೋಡಿ ಕರ್ಕೊಂಡು ಹೋಗ್ತಿದ್ದೆ ಹಪ್ಪ. ಅದಿಲ್ಗ ಹಾಯ್ ಮಾಡೋದ, ಲಾಸ್ಟ್ ಟೈಮ್ ಬಂದಲ್ಲ ಒಂದೇ ಐತಿ, ಈಗ ಎರಡು ಜೋಡಿ ಸಿಗ್ತದೆ. ಜೂಲಿ ಬೇಕಾ? ಒಟ್ಟರೆ ಚೆನ್ನಾಗಿದ್ರೆ ಭಯ ಆಗತ್ತೆ ಅವ್ನು ಬದಿ. ಎಂತ ಮತ್ತೆ ಹೊಡ್ಕಿ ಪಟ್ಟ ಚಾ ಕುಡ್ಕೊ ಹೊರಡುದು ಈಗ ಅಷ್ಟೇ. ನಾವಿಲ್ಲಿ ಬಂತು ಇಲ್ಲಿ ಬಪ್ಪತ್ತಿ ಅವ್ರ ಗಾಡಿ ಹತ್ಕೊಂಡು ಕಾಯ್ತಿದ್ರು ಕುಂದಾ ಬರ್ಬೋದು ಹೋಗಿ, ಒಂದು ಎರಡು ನಿಮಿಷ ಮಿಸ್ ಆಯ್ತು ಅವ್ರು ಹೋಗ್ತಿದ್ರು. ಅವ್ರ ಮನೆ ಬಟ್ಟೆ ಹೋಗ್ತಾರೆ ಎರಡೇ ಎರಡು ನಿಮಿಷ ಆ ಗಾಡಿ ಹತ್ತಿರ ನಿಂತಿದ್ರು. ನಾವು ಹಿಂಗೆ ಬಪ್ಪು ಕಾಂಗು ಕರೆಕ್ಟ್ ಆಯ್ತಂದ್ರೆ ಅವ್ರಿಗೂ ಕುಂದಾಪುರ ಆಫೀಸ್ ಅಂತ ಅಲ್ಲಿ ಹಾಸ್ಪಿಟ್ಲಿಗೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡಿರಂತೆ. ಅಲ್ಲಿಂದ ಮನೆ ಬರ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಮಗೆ ಬಂದಾಯ್ತೀವಿ ಒಂದು ಚಾಯ್ ಕುಡ್ಕೊ ಮರವಂತಿ ಬೀಚ್ ಹೇಳಿ ನಾನು ಅಲ್ಲಿಗೆ ಹೋಗಿ ಕಡೆ ಅಲ್ಲಿಂದ ಸಿಗೋ ಮನೆಗೆ ಹೋಗ್ತೀವಿ. ಬೀಚ್ ಬೀಚ್ ಅಂತ ಹೇಳಿ ಈಗ ಬೀಚ್ ಕಡೆಗೆ ಬಂದು ಲುಕ್ ಅಂತೂ ಆಗ್ತಿಲ್ಲ. ಆ್ಯಕ್ಚುಲಿ ಈಗ ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡು ಹಾಪ್ ಮಾಡ್ತೀವಿ. ಹೊರಡಕ್ಕೂ ಒಂದು ಫಸ್ಟ್ ಹೊರಡಕ್ಕೂ ಮಳೆ ಬಂತ, ಕಡೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈಗ ಬಂತ. ಅಲ್ಲಿ ಹೆಂಗೆ ಇರ್ತಾರೆ ಅದು ದೋಣಿ ಎಲ್ಲ ಹೋಗ್ತಿರ್ತಾರ? ದೋಣಿ ಎಲ್ಲ ಇವತ್ತಿಂದ ಬಿಟ್ಟಿರಲ್ಲ, ಇವತ್ತಿಂದ ದೋಣಿ ಎಲ್ಲ ದೋಣಿ ಹಗ್ಗ ಎಲ್ಲ ಕಟ್ಟಿರಿ ಇಳುಕಾಗ ಅನ್ಕೊಂಡು ಓಲ್ ಇತ್ಕೊಂಡು ದೋಣಿ ದೋಣಿ ತೋರಿಸ್ಲಿ ಕಣ್ಣು ಮಳೆಗೆ ಇಲ್ಲ ಹೂ ಕಂಡು ಹಾಕುದು. ಅದಕ್ಕೆ ನಂಗೆ ಬಪ್ಪಕ್ಕೆ ಮನ್ಸಾಕಿಲ್ಲ. ಎಲ್ಲ ರೆಡಿ ಮಾಡ್ತಿದ್ರು ಸುಮಾರು ಟೈಮ್ ಆಯ್ತು ಕಾಸಿ ಬೀಚ್ ಬರ್ದು. ಅಂದ್ರೆ ಈ ರೋಡ ಹಾಕ್ತ ಇಳುಕು ಬಿಡುದಿಲ್ಲ ಮತ್ತೆ ಬಂದೆ ಅಂತ ಸುಮ್ಮನೆ ಕೂತ್ಕೋ. ಅಲ್ಲ ರೋಡ್ ಹತ್ರ ಕಣ್ ಮಾಡ್ದ ಅಲ್ಲ ಮತ್ತೆ ಬಿಡುವುದಿಲ್ಲ ಕಣ್ ನಿಂತ್ಕಂಬಲ್ಲ. ಈ ಹಾಪದ ಇವ್ಟ್ ಅಂತ ಕಾಣ್ಕಲ್ಲ ಅಲ್ಲಿ ನಿಲ್ಸಿ ಕಾಮದ್ ಬಿಟ್ಟರೆ ನಿಲ್ಸಿ ಹೋಗ್ಬೋದು, ಇಲ್ಲಾಂದ್ರೆ ಹಂಗೆ ಹೋಗ್ಬೋದು. ಅಲ್ಲಿಂದ ಈ ತುದಿ ಬಂತು ಫುಲ್ ಒಂದು ಸ್ವಲ್ಪ ಮಳೆ ಹೊಡೋ ಸ್ಟಾರ್ಟ್ ಆಯ್ತಾ. ಕಡೆ ಎಲ್ಲೂ ಓಡೋಕೆ ಜಾಗ ಇಲ್ಲ ಆ ತುದಿಗೆ ಹೋಗಿ ಅಷ್ಟೊಂದು ನೆನೀತು ಅನ್ಕಂಡು ಇಲ್ಲೊಂದು ಸಣ್ಣ ಮಾಡಿತ್ತಲ್ಲ ಈ ಮಾಡೋ ಹತ್ರ ಬಂದು ಕಣಿತಿ ಅರ್ಧ ಚಂಡಿ ಅರ್ಧ ಚಂಡಿ ಆಯ್ತು. ಈಗ ಅಷ್ಟಿನ ಈ ಥರ ಮಳೆಗಳನ್ನ ಮಾಡಿಸ್ತಿರ್ತಾರೆ ಈಗ ಆರು ತಿಂಗಳು ಸಿಕ್ಕಿದ್ದೀನಿ. ಬೀಚ್ ಬೀಚ್ ಅಂತ ಹೇಳಿ ಅಂತೂ ನೆನೆಸಿಬಿಟ್ರಿ ಈಗ ಸಮಾಧಾನ. ಅಲ್ಲಿ ವಿಡಿಯೋ ಮಾಡ್ಬೇಕಾ ಎಲ್ಲ ಪಾಠ ಪಾಠ ಬರ್ತದೆ ಅಲ್ಲಿ ಅಂತ ಆಯ್ತು. ಎಂತ ಸಿಕ್ತೋ ಚಂಡಿ ಒಂದು ಮಾಡಿದ್ರೆ ಹುಡುಗ ಮನೆ ಬೇಕು ಗಾಡಿ ಬೇಕು ಗಾಡಿ ಬೇಕಾಗಿತ್ತು ಗಾಡಿ ಬೇಕಾದ್ರೆ ತುರ್ತಿದ್ಯಾ ಬಟ್ಟೆ ಒಳಗೆ ಹಾಕಿ ಮನೆಗೆ ಹೊರಡ್ತೀವಿ. ಅಪ್ಪ ಒಂದು ಬಾಯ್ ಮೇಡ ಹೆಲ್ಮೆಟ್ ಅಗ್ಗ ಒಂದು ಬಾಯ್ ಮೇಡ ತಪ್ಪನ್ನು ಹೋದ ತಡಿಲಿ ಹಾಂ ಮಳೆ ಬರ್ತಿತ್ತಲ್ಲ ನಾ ಹೆಂಗ ಹೋಗ್ದೆ ಮಳೆ ಬರ್ತಿತ್ತು ಗಾಡ್ ಅಂದ್ರೆ ಕೇಳ್ತಿಲ್ಲ ಮನೆಗೆ ಹೋಯ್ತಾ ಅದಕ್ಕೆ ಸುಮಾರು ಟೈಮ್ ಆಯ್ತು ಮನೆಗೆ ಹೋಗಿ ಮನೆಗೆ ಹೋಗಿ ಬರ್ತಿ ನನ್ನ ಮಾತು ಕೇಳಿ ನೀನ್ಗೆ ಈಗ ಎರಡು ಮೂರನೇ ಸಲ ನಾನು ನೆನೆಸ್ತಿರ್ತೀನಿ. ಮಳೆ ಅಲ್ಲ ಹಗೂರು ಬಂತ ಇಲ್ಲಿ ಹತ್ತು ಹತ್ರ ಬಪ್ಪತ್ತಿಗೆ ಹೇರಿಕೂದ ಹತ್ತು ಹತ್ರ ಬಪ್ಪತ್ತಿಗೆ ಜೋರ್ಸಿ ಅಲ್ಲಿ ಕೆಳ ಬ್ರಿಡ್ಜ್ ಇರ್ತಾರೆ ಅಲ್ಲ ಐದು ಸ್ವಲ್ಪ ವೆಯ್ಟ್ ಮಾಡಿ ಹೋಗಿ ಕಾಕ್ತಿ ಮತ್ತೆ ಸಮ ಜೋರ್ ಇತ್ತ ಮತ್ತೆ ಆಫ್ ಕಾತಿಲ್ಲ
ಅವಳು ಪ್ಯಾಂಟ್ ರೈನ್ಕೋಟ್ ಪ್ಯಾಂಟ್ ಇಲ್ಲ, ಮೇಲೆ ಮಾತ್ರ ಆಯ್ಕೊಂಡು ಪ್ಯಾಂಟ್ ನಾ ಆಯ್ಕೊಂಡು ಮೇಲೆ ನಾ ಆಯ್ಕೊಂಡು ಗೋಲ್ಗಪ್ಪ ತಗೊಂಡು ಬಂದಿತ್ತು ಇಲ್ಲಿ ಕುಂದಾಪುರದಾಗೆ, ಯಾಕಂದರೆ ಗೋಲ್ಗಪ್ಪ ಚಾಲೆಂಜ್ ಮಾಡುವಂತಿದ್ದಾಳ, ಸರಿ ಅದು ಮಾಡಿಬಿಡು ಅಂತ ಹೇಳಿ ತಗೊಂಡು ಬಂದೆ. ಅದು ನೆಕ್ಸ್ಟ್ ವೀಡಿಯೋದು ಬರ್ತದೆ ಗಾಣಿ ಈಗ ಗಾಣಿ ನಾರ್ಮಲ್ ಇವ್ರ ಹತ್ರನೇ ತಗೊಂಡಲ್ಲಿ ಗೋಡ್ಸೋದಾಗೆ ಇರ್ತಿರಿ, ಇಲ್ಲ ಕುಂದಾಪುರದಲ್ಲಿ ಇರ್ತಿರಿ ನಕ್ಷತ್ರ ಹತ್ರ ಒಳ್ಳೆ ಮಾಡ್ತಾರೆ, ಒಳ್ಳೆ ಕುರಿ ಕೊಡ್ತೀವಿ. ತಕೊಂಡಾಯ್ತು ಈಗ ಹೊರಟಿದ್ದೀಗ ಮನೆಗೆ, ಮನೆಗೆ ಹೋಗಿ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀಗ, ವೀಡಿಯೋ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಗಾಣಿ. ಇವತ್ತಿನ ವ್ಲಾಗ್ ಇದು ಅವಸ್ಥೆ ಗಾಣಿ ಫುಲ್ ಚೆಂಡು ಬೀಚ್ ಬೀಚ್ ಅಂದೇಳಿ ಅರ್ಧ ಸಿನ ಲಗಡಿ ಹೋಯ್ತು, ಜ್ವರ ಶುರು ಅಂತ ಗೊತ್ತಿಲ್ಲ ಯಾವ ಚಂಡಿ ಜ್ವರ ನಾಳೆಗೆ ಶುರು ಆಗ್ಬೋದು. ಬೀಚ್ ಬೀಚ್ ಅಂದೇಳಿ ಅರ್ಧ ಲಗಡಿ ಹೋಯ್ತು ಬೆಳಿಗ್ಗೆ, ಅಲ್ಲಿ ಬೀಚ್ ಮಳೆ ಅದು 8 ಗಂಟೆಗೆ ಎಣಿಸ್ಕೊಂಡು ರಾತ್ರಿ ಬೀಚಿಗೆ ಓಪನ್ ಇಡಿ 8 ಗಂಟೆಗೆ ಅಷ್ಟೊತ್ತಿಗೆ ಇದ್ದಿತ್ತು ಅಷ್ಟೇ ಇರಲಿಲ್ಲ ಮಳೆ. ಈಗ ಅಮ್ಮ ನಿಮ್ಮ ಬತ್ತಾ ಇದ್ರ ಬಸ್ಸಲ್ಲಿ ಬೇಗ ಬರ್ತೀವಿ ನಮಗೆ ಮನೆ ಬೇರೆ ಹೋಯ್ತು ಅದನ್ನು ಮಾತಾಡ್ದಂಗೆ ಆಯ್ತು, ಅಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಮಳೆಗೆ ತಕ್ಕ ಬಂದು ಇದಕ್ಕೊಂದು ಸೆಟಪ್ ಮಾಡಿ ವಿಡಿಯೋಗೆ ರೆಡಿ ಮಾಡ್ಕೊಣಕ್ಕೆ. ಈಗ ಅವ್ರು ಈಗ ಬಂದ್ರ ಎಂತ ಬಸ್ ಲೇಟ್ ಆಯ್ತಾ, ಮಳೆ ಸಿಕ್ತಾ ಎಂತ ಮೊಮ್ಮಗ ಎಂತ ಮಾಡ್ಲಿಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇತ್ತು. ನಾಳೆ ಮತ್ತೊಂದು ಚಾಲೆಂಜ್ ವಿಡಿಯೋ ಬರುತ್ತೆ, ಅದನ್ನು ಕಾಣಿ ಮಿಸ್ ಮಾಡಿದೆ. ಫಸ್ಟ್ ಇದು ಫಸ್ಟ್ ಚಾಲೆಂಜ್ ವಿಡಿಯೋ ನಮ್ದು, ಸೊ ಅದನ್ನು ಕಾಣಿ ಮಿಸ್ ಮಾಡಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಆ ಚಾಲೆಂಜ್. ಸೊ ಬಪ್ಪತ್ತಿಗೆ ಎಲ್ಲ ತಕ್ಕ ಬಂದಿತ್ತು, ತಕ್ಕ ಬಂದಿತ್ತು, ಈಗ ಮಾಡ್ತು ವಿಡಿಯೋ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇತ್ತು, ಮುಂದಿನ ವಿಡಿಯೋ ಕಾಣಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ. ಗೋಲ್ಗಪ್ಪ ಚಾಲೆಂಜ್ ವಿಡಿಯೋನ ನೀವು ಕಾಣ್ಕಂದ್ರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ವಿಡಿಯೋನ ಕಾಣಿ ಶೇರ್ ಮಾಡಿ. ಸೊ ಎಲ್ಲ ವಿಡಿಯೋಸ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ. ಬೈ.